ಹಾಯ್ ಫ್ರೆಂಡ್ಸ್, ಇವತ್ ನಾನು ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ವಿಡಿಯೋನಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡೂ ಸಂಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೋಡಿ, ಇದು ಈರುಳ್ಳಿ ಸಂಡಿಗೆ, ಇದು ಬೆಳ್ಳುಳ್ಳಿ ಸಂಡಿಗೆ. ಎರಡೂ ಕೂಡ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡ್ಬೋದು. ಮೊದಲಿಗೆ 1 ಕಪ್ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು 2-3 ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಸುಮಾರು 8-10 ಗಂಟೆಗಳ ಕಾಲ ನೆನೆಸಿಡಬೇಕು. ಈಗ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಅಕ್ಕಿಯನ್ನು ರುಬ್ಕೊಳ್ಬೇಕು. ನಾನು ಮಿಕ್ಸಿ ಜಾರ್ಗೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಇದರೊಟ್ಟಿಗೆ ಸುಮಾರು 10 ಬ್ಯಾಡ್ಗಿ ಮೆಣಸನ್ನು ಕೂಡ ಹಾಕಬೇಕು. ಮತ್ತೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು ರುಬ್ಕೊಳ್ಳಿಕ್ಕೆ 1/2 ಕಪ್ನಷ್ಟು ನೀರನ್ನು ಯೂಸ್ ಮಾಡಿದ್ದೇನೆ. ಈಗ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೇನೆ. ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಆ ನೀರನ್ನು ಇಲ್ಲಿ ಹಾಕೊಂಡಿದ್ದೇನೆ. ನಾನು ಇದಕ್ಕೆ 2.5 ಕಪ್ ಅಷ್ಟು ನೀರನ್ನು ಹಾಕೊಂಡಿದ್ದೇನೆ. ನೋಡಿ, ಹೀಗೆ ತೆಳುವಾಗಿರ್ಬೇಕು. ನೀರ್ ದೋಸೆಗೆ ನಾವು ಹೇಗೆ ಹಿಟ್ಟು ಮಾಡ್ಕೊಳ್ತೇವೋ ಹಾಗೆ ಅಷ್ಟು ತೆಳುವಾಗಿರ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಇಡ್ಬೇಕು. 1 ಕಪ್, 2 ಕಪ್, 3 ಕಪ್, 4, 5. 5 ಕಪ್ ಅಷ್ಟು ನೀರನ್ನು ಹಾಕೊಳ್ಬೇಕು. ಈಗ ನೋಡಿ, ನೀರು ಬಿಸಿಯಾಗಿದೆ. ಈಗ ಈ ರುಬ್ಬಿಟ್ಟ ಮಿಶ್ರಣವನ್ನು ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಅನ್ನು ಲೋ ಅಲ್ಲಿಟ್ಟು ಹೀಗೆ ನಿಧಾನವಾಗಿ ಹಾಕೊಳ್ತಾ ಕೈಯಾಡಿಸ್ಬೇಕು. ಎಲ್ಲ ಹಿಟ್ಟನ್ನು ಒಮ್ಮೆಲೆ ಹಾಕೊಂಡಾಗ ಗಂಟುಗಳಾಗುವ ಚಾನ್ಸಸ್ ಇರುತ್ತೆ, ಹಾಗಾಗಿ ಹೀಗೆ ನಿಧಾನವಾಗಿ ಹಾಕೊಳ್ಳಿ. ಸಂಡಿಗೆ ಮಾಡ್ಕೊಳ್ಳಿಕ್ಕೆ ನೀರಿನ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಹೇಗೆ ತೋರಿಸಿದೆನೋ ಅದೇ ರೀತಿ ಮಾಡಿ. ನೀರ್ ಕಮ್ಮಿ ಹಾಕಿದ್ರೆ ಬೇಗ ಗಂಟುಗಳಾಗುತ್ತೆ, ಮತ್ತೆ ಸರಿಯಾಗಿ ಬೇಯಲ್ಲ ಕೂಡ. ನಾನಿವತ್ತು 1 ಕಪ್ ಅಕ್ಕಿಗೆ ಒಟ್ಟಿಗೆ 8 ಕಪ್ ಅಷ್ಟು ನೀರು ಯೂಸ್ ಮಾಡಿದ್ದೇನೆ. ರುಬ್ಕೊಳ್ಳಿಕ್ಕೆ ಎಲ್ಲ ಸೇರಿ 8 ಕಪ್. ಈಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಸುಮಾರು 7-8 ನಿಮಿಷಗಳ ಕಾಲ ಹೀಗೆ ಬೇಯಿಸ್ಕೊಳ್ಬೇಕು. ಕೈ ಬಿಡದೆ ಹೀಗೆ ಮಗಚುತ್ತಾ ಇರಬೇಕು. ಈಗ ನೋಡಿ, ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ಬೇಕು. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಹರಳುಪ್ಪು ಹಾಕ್ತಾ ಇದ್ದೇನೆ. ನೀವು ಸ್ವಲ್ಪ ಹಿಟ್ಟನ್ನು ಟೇಸ್ಟ್ ಮಾಡಿ ನೋಡಿದಾಗ ನಿಮ್ಗೆ ಉಪ್ಪು ಕಮ್ಮಿ ಇದೆ ಅಂತ ಅನ್ಸ್ಬೋದು. ಹಾಗಂತ ಜಾಸ್ತಿ ಹಾಕ್ಬೇಡಿ, ಯಾಕಂದ್ರೆ ಮತ್ತೆ ಉಪ್ಪು ಉಪ್ಪು ಆಗ್ಬಿಡುತ್ತೆ. ಒಣಗಿದ ಮೇಲೆ ಕ್ವಾಂಟಿಟಿ ಸ್ವಲ್ಪ ಆಗೋದ್ರಿಂದ ಇಷ್ಟು ಉಪ್ಪು ಸರಿ ಆಗುತ್ತೆ. ಈಗ ಇದಕ್ಕೆ 3 ಸಣ್ಣ ಈರುಳ್ಳಿಯನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ಬಿಡ್ಬೇಕು. ಕೆಲವರು ಈರುಳ್ಳಿಯನ್ನು ರುಬ್ಕೊಳ್ಳುವಾಗ್ಲೇ ಹಾಕೊಳ್ತಾರೆ, ಹಾಗೂ ಕೂಡ ಮಾಡ್ಬೋದು. ಆದ್ರೆ ಹೀಗೆ ಕೊನೆಯಲ್ಲಿ ಹಾಕೋದ್ರಿಂದ ಈರುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ತಣ್ಣಗಾದ್ಮೇಲೆ ಇದು ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ. ಇದಕ್ಕೆ ಮುಚ್ಚಳ ಮುಚ್ಚಿ ಹೀಗೆ ಓವರ್ ನೈಟ್ ಬಿಡಬೇಕು. ಮರುದಿನ ಬೆಳಿಗ್ಗೆ ಸಂಡಿಗೆಯನ್ನು ಹಾಕೊಳ್ಬಹುದು. ಇದು ನೋಡಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ನಿನ್ನೆಗಿಂತ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಒಂದು ಪ್ಲಾಸ್ಟಿಕ್ ಮೇಲೆ ಹಿಟ್ಟನ್ನು ಹೀಗೆ ಸ್ವಲ್ಪ ತಗೊಂಡು ಕೈಯಿಂದ ಹೀಗೆ ಹಾಕ್ಬೇಕು. ನೀವು ಸ್ಪೂನಲ್ಲಿ ಬೇಕಿದ್ರೂ ಹಾಕೊಳ್ಬಹುದು.
ಈಗ ಅದೇ ರೀತಿ ಎಲ್ಲವನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೊಂಡಿದ್ದೇನೆ. ಇದನ್ನು ಮಿನಿಮಮ್ ಅಂದ್ರೆ 4 ರಿಂದ 5 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸರಿಯಾಗಿ ಒಣಗದಿದ್ರೆ ಬೇಗ ಹಾಳಾಗುತ್ತೆ, ಬೂಸ್ಟ್ ಬಂದಾಗ ಆಗುತ್ತೆ. ಎರಡು ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಸಂಡಿಗೆಗಳನ್ನು ಹೀಗೆ ತೆಗಿಬೇಕು. ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿರೋದ್ರಿಂದ ತೆಗಿಲಿಕ್ಕೆ ಈಸಿ ಆಗುತ್ತೆ. ಹೀಗೆ ತೆಗೆದ ನಂತರ ಪುನಃ 2 ರಿಂದ 3 ದಿನ ಒಣಗಿಸಬೇಕು. ಬೆಳ್ಳುಳ್ಳಿ ಸಂಡಿಗೆ ಕೂಡ ಇದೇ ತರ ಮಾಡೋದು, ಎಲ್ಲ ಸೇಮ್ ಪ್ರೊಸೀಜರ್. ಕೊನೆಗೆ ಈರುಳ್ಳಿ ಬದಲು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಆಯ್ತು. ನೋಡಿ, ನಾನು 2 ಸಂಡಿಗೆಗಳನ್ನು ಬಿಸಿಲಿನಲ್ಲಿ 4 ರಿಂದ 5 ದಿನ ಚೆನ್ನಾಗಿ ಒಣಗಿಸಿದ್ದೇನೆ. ಸಂಡಿಗೆಯನ್ನು ಹೀಗೆ ಕಟ್ ಮಾಡಿ ನೋಡಿ, ಅದು ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿ ಒಣಗಿದೆ ಎಂದರ್ಥ. ನಾನೀಗ ಇದನ್ನು ಫ್ರೈ ಮಾಡಿ ತೋರಿಸ್ತೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಸಂಡಿಗೆಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ರೆ ಮಾತ್ರ ಹೀಗೆ ಸಂಡಿಗೆಗಳು ಅರಳ್ಕೊಳ್ಳುತ್ತೆ. ಇದನ್ನು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡಿ. ನೋಡಿ, ಈಗ ನನ್ನ ಬೆಳ್ಳುಳ್ಳಿ ಸಂಡಿಗೆಯನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗುವ ಮುಂಚೆನೆ ಸಂಡಿಗೆಯನ್ನು ಹಾಕಿದ್ರೆ ನೋಡಿ, ಹೀಗೆ ಸೇಮ್ ಸೈಜ್ ನಲ್ಲಿ ಇರುತ್ತೆ, ಅದು ಅರಳಲ್ಲ. ಹಾಗೆ ಆದಾಗ ಸಂಡಿಗೆಗಳು ಗಟ್ಟಿ ಆಗುತ್ತೆ, ತಿನ್ಲಿಕ್ಕೆ ಚೆನ್ನಾಗಾಗಲ್ಲ ಅದು. ಮಳೆಗಾಲ ಶುರುವಾಗುವ ಮುಂಚೆ ಎಷ್ಟಾಗುತ್ತೋ ಅಷ್ಟು ಸಂಡಿಗೆಗಳನ್ನು ಮಾಡಿ ಚೆನ್ನಾಗಿ ಒಣಗಿಸಿ ಇಡಿ. 1 ವರ್ಷಕ್ಕಿಂತ ಜಾಸ್ತಿ ಇಟ್ಟರೂ ಏನು ಹಾಳಾಗುದಿಲ್ಲ. ಯಾವಾಗ ಬೇಕೋ ಆವಾಗ ಫ್ರೈ ಮಾಡಿ ಊಟದೊಟ್ಟಿಗೆ ಸವಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.